ಶ್ರೀಲಂಕಾ ವಿರುದ್ಧದ ಭಾರತದ ಏಕದಿನ ಸರಣಿ ಕ್ರಿಕೆಟ್ ಜಗತ್ತಿನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಗೆಲ್ಲೋ ಚಾನ್ಸ್ ಇದ್ರೂ ಕೂಡ ಮೊದಲ ಪಂದ್ಯವನ್ನು ತಮ್ಮದೇ ತಪ್ಪಿನಿಂದ ಟ್ರೈ ಮಾಡಿಕೊಂಡಿದ್ದರು ಎರಡನೇ ಪಂದ್ಯದಲ್ಲಿ ಬ್ಯಾಟರ್ಸ್ ವೈಫಲ್ಯದಿಂದಾಗಿ ಸಿಂಹಳಿಯರ ವಿರುದ್ಧ ಸೋಲ್ಬೇಕಾಯಿತು ಇನ್ನು ಮೂರನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲ್ಲಲೇಬೇಕಾದ ಒತ್ತಡಕ್ಕೆ ಸಿಲುಕಿತ್ತು ಯಾಕಂದರೆ ಶ್ರೀಲಂಕಾ ವಿರುದ್ಧ ಇಪ್ಪತ್ತೇಳು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಏಕದಿನ ಸರಣಿ ಸೋಲುವ ಭೀತಿ ಭಾರತವನ್ನು ಕಾಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅರ್ಜುನ ರಣತುಂಗ ನೇತೃತ್ವದಲ್ಲಿ ಲಂಕಾ ತಂಡ ಭಾರತವನ್ನು ಸೊನ್ನೆ ಮೂರ ಅಂತರದಲ್ಲಿ ಮಣಿಸಿತ್ತು ಆ ಬಳಿಕ ಉಭಯ ತಂಡಗಳ ನಡುವೆ ಎರಡೂ ದೇಶಗಳಲ್ಲಿ ಒಟ್ಟು ಹದಿಮೂರು ಏಕದಿನ ಸರಣಿಗಳು ನಡೆದಿವೆ ಭಾರತ ಸರಣಿ ಸೋತೇ ಇಲ್ಲ ಅಲ್ಲದೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಂತ ಸ್ಟಾರ್ ಆಟಗಾರರು ತಂಡದಲ್ಲಿದ್ದಾರೆ ಕೋಚ್ ಗೌತಮ್ ಗಂಭೀರ್ಗೆ ಇದು ಮೊದಲನೇ ಸರಣಿ ಇದೇ ಕಾರಣಕ್ಕೆ ಶತಾಯ ಗತಾಯ ಟೀಮ್ ಇಂಡಿಯಾ ಕೊನೆ ಪಂದ್ಯವನ್ನು ಗೆಲ್ಲಲೇಬೇಕಿತ್ತು ಇಂಥ ಟೈಮಲ್ಲಿ ಕೋಚ್ ಮತ್ತು ಕ್ಯಾಪ್ಟನ್ಗೆ ಒಳಿದಿದ್ದೇ ಪ್ಲೇಯಿಂಗ್ ಇಲೆವೆನ್ ಬದಲಾವಣೆ ಆದರೆ ಈ ಬದಲಾವಣೆಗಾಗಿ ಕನ್ನಡಿಗ ಕೆಎಲ್ ರಾಹುಲ್ಗೆ ಅನ್ಯಾಯ ಮಾಡಿದ್ರ ಅನ್ನೋ ಚರ್ಚೆ ಶುರುವಾಗಿದೆ ಭಾರತ ವರ್ಸಸ್ ಲಂಕಾ ನಡುವಿನ ಏಕದಿನ ಸರಣಿಯಲ್ಲಿ ಮೊದಲ ಎರಡು ಪಂದ್ಯಗಳಲ್ಲಿ ಹಿಟ್ಮ್ಯಾನ್ ರೋಹಿತ್ ಶರ್ಮಾರನ್ನು ಬಿಟ್ಟರೆ ಉಳಿದೆಲ್ಲ ಬ್ಯಾಟರ್ಸ್ ಫೇಲ್ಯೂರ್ ಆಗಿದ್ರು ಅದರಲ್ಲೂ ಎರಡನೇ ಪಂದ್ಯದಲ್ಲಿ ಮಿಡಲ್ ಆರ್ಡರ್ ಕಂಪ್ಲೀಟ್ ಪಲ್ಟಿ ಹೊಡೆದಿತ್ತು ಅದರಲ್ಲೂ ಶಿವಮ್ ದುಬೆ ಮತ್ತು ಕೆಎಲ್ ರಾಹುಲ್ ಡಕ್ಔಟ್ ಆಗಿದ್ರು ಉಳಿದಂತೆ ಶ್ರೇಯಸ್ ಅಯ್ಯರ್ ವಿರಾಟ್ ಕೊಹ್ಲಿ ಕೂಡ ಉತ್ತಮ ಪ್ರದರ್ಶನ ನೀಡಲಿಲ್ಲ ಆದರೆ ಅಂತಿಮವಾಗಿ ಮೂರನೇ ಪಂದ್ಯಕ್ಕೆ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ತಂಡದಲ್ಲಿ ಎರಡು ಬದಲಾವಣೆ ಮಾಡಿದ್ದಾರೆ ಎಲ್ ರಾಹುಲ್ ಮತ್ತು ಹರ್ಷದೀಪ್ ಸಿಂಗ್ ಅವರನ್ನು ತಂಡದಿಂದ ಕೈಬಿಟ್ಟು ರಿಷಬ್ ಪಂತ್ ಮತ್ತು ರಿಯಾನ್ ಪರಾಗ್ ಅವರಿಗೆ ಅವಕಾಶ ನೀಡಿದ್ದಾರೆ ಈ ಮೂಲಕ ಒಬ್ಬ ವೇಗದ ಬೌಲರ್ ಜೊತೆಗೆ ಟೀಂ ಇಂಡಿಯಾ ನಾಲ್ಕು ಸ್ಪಿನ್ನರ್ಗಳನ್ನು ಕಣಕ್ಕಿಳಿಸಿದೆ ಹಾಗೆಯೇ ಬೌಲಿಂಗ್ ಆಲ್ರೌಂಡರ್ ಆಗಿ ಶಿವಮ್ದುಬೆ ತಂಡದಲ್ಲೇ ಮುಂದುವರೆದಿದ್ದಾರೆ ಇಬ್ಬರು ಆಟಗಾರರ ಬದಲಾವಣೆ ಬಗ್ಗೆ ಮಾತನಾಡಿರುವ ರೋಹಿತ್ ಶರ್ಮಾ ಸರಣಿ ಸಮಬಲ ಮಾಡಿಕೊಳ್ಳುವುದು ತಂಡದಲ್ಲಿ ಎರಡು ಬದಲಾವಣೆ ಮಾಡಿದ್ದೇವೆ ಕೆ ಎಲ್ ರಾಹುಲ್ ಮತ್ತು ಹರ್ಷದೀಪ್ ಸಿಂಗ್ ಬದಲಿಗೆ ರಿಷಬ್ ಪಂತ್ ಮತ್ತು ರಿಯಾನ್ ಪರಾಗ್ ಆಗಮಿಸಿದ್ದಾರೆ ಪಿಚ್ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಕೈಗೊಂಡಿದ್ದೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಆದರೆ ಮೂಲಗಳ ಪ್ರಕಾರ ಮೊದಲನೇ ಎರಡು ಪಂದ್ಯಗಳಲ್ಲಿ ರಾಹುಲ್ ಫೇಲ್ಯೂರ್ ಆದ ಕಾರಣಕ್ಕೆ ಅವರನ್ನು ಕೈಬಿಡಲಾಗಿದೆ ಎನ್ನಲಾಗ್ತಾ ಇದೆ ಫಸ್ಟ್ ಮ್ಯಾಚ್ನಲ್ಲಿ ಮೂವತ್ತೊಂದು ರನ್ ಗಳಿಸಿದ್ದ ರಾಹುಲ್ ಎರಡನೇ ಇನ್ನಿಂಗ್ಸ್ಗೆ ಖಾತೆ ತೆರೆಯದೇ ವಿಕೆಟ್ ಒಪ್ಪಿಸಿದರು ಮೊದಲ ಪಂದ್ಯದಲ್ಲಿ ಅಕ್ಷರ್ ಪಟೇಲ್ ಜೊತೆಗೆ ಮಹತ್ವದ ಇನ್ನಿಂಗ್ಸ್ ಕಟ್ಟಿದ್ರು ಕೂಡ ಎರಡನೇ ಪಂದ್ಯದಲ್ಲಿ ಶೂನ್ಯಕ್ಕೆ ಔಟ್ ಆದರು ಎಂಬ ಒಂದೇ ಕಾರಣಕ್ಕೆ ಮೂರನೇ ಪಂದ್ಯದಿಂದಲೇ ಹೊರಗಿಡಲಾಗಿದೆ ಶಿವಮ್ ದುಬೆ ಶ್ರೇಯ್ ಸಯೀರ್ ಶುಭ್ಮನ್ ಗಿಲ್ರಂತಹ ಆಟಗಾರರಿಗೂ ಕೂಡ ತಂಡದಲ್ಲಿ ನಿಯಮಿತವಾಗಿ ಸ್ಥಾನ ಸಿಗ್ತಾ ಇದೆ ಆದರೆ ಕೆಎಲ್ ರಾಹುಲ್ ನಂತಹ ಆಟಗಾರನಿಗೆ ಅವರ ಅನುಭವ ಪರಿಗಣಿಸಾದರೂ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ ಇದು ಅಭಿಮಾನಿಗಳ ಬೇಸರಕ್ಕೆ ಕಾರಣ ಆಗಿದೆ ನಿಜ ಹೇಳಬೇಕಂದ್ರೆ ಒಬ್ಬ ಆಟಗಾರನ ಸಾಮರ್ಥ್ಯವನ್ನು ಒಂದೆರಡು ಪಂದ್ಯಗಳಿಂದ ಅಳೆಯೋಕೆ ಸಾಧ್ಯನೇ ಇಲ್ಲ ಅವಕಾಶಗಳು ಸಿಕ್ಕಾಗಷ್ಟೇ ಅವರ ಪ್ರತಿಭೆಯನ್ನು ಹೊರತರೋಕೆ ಸಾಧ್ಯ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಅವರನ್ನೇ ತಗೊಳ್ಳಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಮೊದಲ ಪಂದ್ಯದಿಂದ ವರೆಗೂ ಕೂಡ ವಿರಾಟ್ ಪ್ರದರ್ಶನ ಅಷ್ಟಕ್ಕಷ್ಟೇ ಇತ್ತು ಆದರೆ ಫೈನಲ್ ಮ್ಯಾಚ್ನಲ್ಲಿ ವಿರಾಟ್ ಇರಲಿಲ್ಲ ಅಂದರೆ ಭಾರತ ಚಾಂಪಿಯನ್ ಪಟ್ಟಕ್ಕೆ ಇರೋಕೆ ಆಗ್ತಾನೇ ಇರಲಿಲ್ಲ ಎಲ್ಲರೂ ಕೈಕೊಟ್ಟಾಗ ತಂಡಕ್ಕೆ ಆಸರಿಯಾಗಿ ನಿಂತಿದ್ದೇ ವಿರಾಟ್ ಕೊಹ್ಲಿ ಬಹುಶಃ ರಾಹುಲ್ ದ್ರಾವಿಡ್ ಟೀಂ ಇಂಡಿಯಾ ಕೋಚ್ ಆಗಿದ್ರೆ ಇವತ್ತು ಕೆ ಎಲ್ ರಾಹುಲ್ ಡ್ರಾಪ್ ಆಗ್ತಾ ಇರಲಿಲ್ಲ ಯಾಕಂದರೆ ದ್ರಾವಿಡ್ ಕೋಚ್ ಆಗಿದ್ದಾಗ ಯಾವುದೇ ಆಟಗಾರನನ್ನು ಒಂದೇ ಪಂದ್ಯದ ವೈಫಲ್ಯತೆಯಿಂದ ಸ್ಥಾನ ವಂಚಿತರನ್ನಾಗಿ ಮಾಡ್ತಾ ಇರಲಿಲ್ಲ ಉದಾಹರಣೆಗೆ ರಜತ್ ಪಟಿದಾರಿಗೆ ನೀಡಿದ ಅವಕಾಶಗಳೇ ಸಾಕ್ಷಿ ಆದರೆ ಗಂಭೀರ್ ಕೋಚ್ ಆದ ಬಳಿಕ ರಿಷಬ್ ಪಂತ್ಗೆ ಅನುಕೂಲ ಮಾಡಿಕೊಳ್ಳಲು ರಾಹುಲ್ ರನ್ನ ಒಂದೇ ಪಂದ್ಯದಲ್ಲಿ ಫೇಲ್ ಆಗಿದ್ದಕ್ಕೆ ಕಿತ್ತು ಹಾಕಲಾಗಿದೆ ಅಂತ ಫ್ಯಾನ್ಸ್ ಸಿಟ್ಟಾಗ್ತಾ ಇದ್ದಾರೆ ಅದೇನೇ ಇದ್ರೂ ನಾಯಕತ್ವ ಉಪನಾಯಕತ್ವ ಕಳ್ಕೊಂಡು ಎಲ್ ರಾಹುಲ್ಗೆ ಈಗ ತಂಡದಲ್ಲೂ ಆಡೋಕೆ ಚಾನ್ಸ್ ಸಿಕ್ತಿಲ್ಲ ಅಂದರೆ ನಿಜಕ್ಕೂ ಕೂಡ ವಿಪರ್ಯಾಸ